हाय फ्रेंड्स, इवत्तिन वीडियोदल्ली नावु पी एम किसान योजनेय एल्ला कंतुगळु अंद्रे इदुवरेगे तुंबा जनरिगे 18ने कंतिन हण क्रेडिट आयितु। आदरू इन्नु कूड केलवु रैतरु ई पी एम किसान योजनेगे नोंदणियन्न माडिल्ल, अंद्रे अर्जियन्न इन्नु कूड हाकिल्ल। अंद्रे होस रैतरु इरबहुदु, इन्नु केलवरु हळे रैतरु इरबहुदु। आदरे इदुवरेगे अर्जी कोडदवरिगे ಈ ಒಂದು ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಯೋಜನೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು, ಯಾವ ರೀತಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಮತ್ತು ಇದುವರೆಗೆ ಯಾರ್ಯಾರು ನಮಗೆ ತುಂಬ ಸಪೋರ್ಟನ್ನು ಕೊಡ್ತಾ ಇದ್ದೀರಾ, ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಮತ್ತು ಎಲ್ಲ ವಿಡಿಯೋಗೆ ಲೈಕ್ ಕೂಡ ಕೊಡ್ತಾ ಇದ್ದೀರಾ, ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ನಾವು ಶುರು ಮಾಡೋಣ, ಬನ್ನಿ. ಅದಕ್ಕೆ ನೀವು ಸಂಬಂಧಿತ ಕೃಷಿ ಆಫೀಸಿಗೆ ಕೂಡ ಹೋಗಿ ಅಲ್ಲಿ ಕೂಡ ಅಪ್ಲೈಯನ್ನು ಮಾಡ್ಬೋದು. ಇಲ್ಲಾಂದರೆ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಲ್ಲಿ ಕೂಡ ನೀವು ಅಪ್ಲಿಕೇಶನನ್ನು ಕೊಡ್ಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದಲೇ ಈ ಒಂದು ಅಪ್ಲಿಕೇಶನನ್ನು ನಿಮಗೆ ಹಾಕ್ಬೋದು. ಅದಕ್ಕೆ ಬೇಕಾದ ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ, ಬನ್ನಿ. ಮೊದಲಿಗೆ ನಾವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಪೋರ್ಟಲ್ಗೆ ನಾವು ಭೇಟಿ ಕೊಡಬೇಕು. ಅಂದರೆ ನಿಮ್ಮ ಮೊಬೈಲನ್ನು ಓಪನ್ ಮಾಡಿ ನೀವು ಗೂಗಲ್ಗೆ ಹೋಗಿ ಇದನ್ನು ನೀವು ಸರ್ಚ್ ಮಾಡಬೇಕು. ಆಗ ನಿಮಗೆ ಅಲ್ಲಿ ಒಂದು ಪೋರ್ಟಲ್ ತೆಗೆದುಕೊಳ್ಳುತ್ತದೆ. ನಂತರ ನೀವು ಅದರಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಬರುವಾಗ ನಿಮಗೆ ನ್ಯೂ ಫಾರ್ಮರ್ ಲಿಸ್ಟ್ ಅಂತ ಒಂದು ಆಪ್ಷನ್ ಬರುತ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ನಂತರ ನೀವು ಪಟ್ಟಣದಲ್ಲಿದ್ದೀರಾ, ಹಳ್ಳಿಯಲ್ಲಿರುವುದ ಎಂಬುದನ್ನು ಅದು ಕೇಳುತ್ತದೆ. ಅದರಲ್ಲಿ ನೀವು ಯಾವ ಇದರಲ್ಲಿ ಇದ್ದೀರಿ ಅದನ್ನು ನೀವು ಒತ್ತಬೇಕಾಗುತ್ತದೆ. ನಂತರ ಅದರ ಕೆಳಗೆ ನಿಮಗೆ ಎರಡು ಕಾಲಮ್ ಕಾಣಿಸ್ತದೆ, ಅದರಲ್ಲಿ ಒಂದರಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ನಂತರ ಒಂದು ಮೊಬೈಲ್ ನಂಬರನ್ನು ನೀವು ಮೊದಲು ಯಾವ ನಂಬರನ್ನು ಕೊಟ್ಟಿದ್ದೀರಿ ಆ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಾಂದರೆ ಹೊಸದಾಗಿ ಮಾಡುವವರು ಹೊಸ ನಂಬರನ್ನು ಕೂಡ ಕೊಡಬಹುದು. ನಂತರ ನಿಮಗೆ ನಿಮ್ಮ ಫೋನ್ಗೆ ಒಂದು ಒ ಟಿ ಪಿ ಬರುತ್ತದೆ, ಅದನ್ನು ಕೂಡ ಎಂಟ್ರಿ ಮಾಡಬೇಕು. ನಂತರ ಅಲ್ಲೊಂದು ಕ್ಯಾಪ್ಚ ಕೋಡ್ ಬರುತ್ತದೆ, ಆ ಕ್ಯಾಪ್ಚ ಕೋಡನ್ನು ನೀವು ಎಂಟ್ರಿ ಮಾಡಿ ನಿಮಗೆ ಲಾಗಿನ್ ಆಗ್ಬೋದು. ನಂತರ ಮುಂದೆ ಬಂದರೆ ಅಲ್ಲಿ ಸ್ಟೇಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತದೆ. ನಂತರ ನಿಮ್ಮ ಡಿಸ್ಟ್ರಿಕ್ಟನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತದೆ. ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತದೆ. ವಿಲೇಜ್ ಸೆಟ್ ಮಾಡಿಕೊಳ್ಬೇಕು, ನಂತರ ನಿಮ್ಮ ಜೆಂಡರ್ ಸೆಟ್ ಮಾಡಿಕೊಳ್ಬೇಕು. ನಂತರ ಕ್ಯಾಟಗರಿ ಅಂತ ಬರ್ತದೆ. ಕ್ಯಾಟಗರಿ ಅಂದರೆ ನೀವು ಎಸ್ ಸಿ ಎಸ್ ಟಿಯ ಏನು ನಿಮ್ಮ ಕ್ಯಾಟಗರಿ ಯಾವುದು ಜನರಲ ಎಲ್ಲ ಅಲ್ಲಿ ಟೈಪ್ ಮಾಡಬೇಕಾಗುತ್ತದೆ. ನಂತರ ಫಾರ್ಮರ್ ಟೈಪ್ ಅಂತ ಬರುತ್ತದೆ, ಅದರಲ್ಲಿ ನೀವು ಸ್ಮಾಲ್ ಆ್ಯಂಡ್ ಅದರ್ ಅಂತ ಒಂದು ಆಪ್ಷನ್ ಇರುತ್ತದೆ. ಸ್ಮಾಲ್ ಆ್ಯಂಡ್ ಅದರ್ ಅಂದರೆ ಸ್ಮಾಲ್ ಅಂದರೆ ಎರಡೂವರೆ ಅಲ್ಲ 5 ಹೆಕ್ಟರ್ಗಿಂತ ಕಡಿಮೆ ಇರುವವರು, ಅಂದರೆ ಸ್ಮಾಲ್ ಇದು ಪ್ರಾಪರ್ಟಿ ಇರುವವರು. ಮತ್ತು ಅದರ್ ಅಂದರೆ ಅದಕ್ಕಿಂತ ಜಾಸ್ತಿ ಇರುವವರು, ಅದರಲ್ಲಿ ಯಾವುದು ನಿಮ್ಮದು ಎಂದು ನೀವು ನೋಡಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇ ಕೆ ವೈ ಸಿ ಎಲ್ಲ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗುತ್ತದೆ. ಅಂದರೆ ನಿಮ್ಮ ಊರಾಗಿರಲಿ, ಹೆಸರಾಗಿರಲಿ, ನಿಮ್ಮ ಅಡ್ರೆಸ್ ಆಗಿರಲಿ ಎಲ್ಲ ಆಟೋಮೆಟಿಕ್ಕಾಗಿ ಅಲ್ಲಿ ಬಂದಿರುತ್ತದೆ, ಅದೇ ಕ್ಯಾಪ್ಚರ್ ಮಾಡಿರುತ್ತದೆ. ನಂತರ ನೀವು ಮಾಡಬೇಕಾದದ್ದು ಲ್ಯಾಂಡ್ ರಿಜಿಸ್ಟ್ರೇಷನ್ ನಂಬರನ್ನು ಅಲ್ಲಿ ಟೈಪ್ ಮಾಡಬೇಕು, ಅಂದರೆ ಎಫ್ ಐ ಡಿ ನಂಬರ್ ಅಂತ ಒಂದಿದೆ, ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತದೆ. ಅದು ನೀವು ಇನ್ನೊಂದು ಸೈಟಿಗೆ ಹೋಗಿ ಅದನ್ನು ನೀವು ತೆಗೆದು ಮೊದಲೇ ಇಟ್ಟುಕೊಳ್ಬೇಕು. ಅಂದರೆ ಎಫ್ ಐ ಡಿ ನಂಬರ್ ಅಂತ ಒಂದಿರುತ್ತದೆ, ಅದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತದೆ. ಎಫ್ ಐ ಡಿ ನಂಬರನ್ನು ನೀವು ಪಡ್ಕೊಳ್ಳಲು ನೀವೊಂದು ಗೂಗಲ್ಗೆ ಹೋಗಿ ಅಲ್ಲಿ ಎಫ್ ಐ ಡಿ ನಂಬರ್ ಅಂತ ಒತ್ತಿ, ಆಗ ನಿಮಗೆ ಓಪನ್ ಆಗುವುದೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾ ವೆಬ್ಸೈಟು. ಅದರಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು, ನಂತರ ರೇಷನ್ ಕಾರ್ಡ್ನ ಡೀಟೇಲ್ಸನ್ನು ಕೊಟ್ಟು ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ನಿಮಗೆ ಎಫ್ ಐ ಡಿ ನಂಬರು ಬರುತ್ತದೆ, ಅದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ತದೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು.
ನಂತರ ನಿಮಗೆ ಅಕ್ಸೆಪ್ಟೆನ್ಸಿ ಪಿ ಎಂ ಮಂದನ್ ಯೋಜನಾ ಅಂತ ಒಂದು ಆಪ್ಷನ್ ಕಾಣಿಸ್ತದೆ ಅದು ನಿಮಗೆ ಬೇಕಾದರೆ ಅದು ಅದನ್ನು ಮಾಡ್ಬೋದು ಇಲ್ಲಾಂದರೆ ನಿಮಗೆ ಮಾಡಬೇಕಾದ ಅಗತ್ಯವಿಲ್ಲ ಅಂದರೆ ನಿಮ್ಮ ಸೀನಿಯರ್ ಸಿಟಿಸನ್ ಏಜಲ್ಲಿ ನಿಮಗೆ ಪೆನ್ಷನ್ ಬರುತ್ತದೆ ಅದರಲ್ಲಿ ಅದಕ್ಕೆ ನಿಮಗೆ ಪ್ರತಿ ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ನಿಮ್ಮ ಅಕೌಂಟಿನಿಂದ ಹಣವು ಒಂದು ಸಣ್ಣ ಅಮೌಂಟ್ ಕಟ್ ಆಗುತ್ತದೆ ಅದೇ ಆಪ್ಷನ್ ಬೇಕಿದ್ರೆ ನಿಮಗೆ ಆನ್ ಕೂಡ ಮಾಡ್ಬೋದು ಆಫ್ ಕೂಡ ಮಾಡ್ಬೋದು ನಂತರ ನಿಮಗೆ ಬರುವ ಆಪ್ಷನ್ ಬಂದರೆ ಲ್ಯಾಂಡ್ ಓನರ್ಶಿಪ್ ಅಂತ ಒಂದು ನಂಬರ್ ಬರ್ತದೆ ಅದು ಆಪ್ಷನ್ ಬರ್ತದೆ ಅದರಲ್ಲಿ ನೀವು ಅಂದರೆ ಜಾಯಿಂಟಾ ಸಿಂಗಲ್ ಅಂತ ಕೇಳ್ತದೆ ನೀವು ಸಿಂಗಲ್ ಆಗಿದ್ದರೆ ಸಿಂಗಲ್ ಅಂತ ಪ್ರೆಸ್ ಮಾಡಿ ಜಾಯಿಂಟ್ ಆಗಿದ್ದರೆ ಜಾಯಿಂಟ್ ಅಂತ ಪ್ರೆಸ್ ಮಾಡಿ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸಿಂಗಲ್ ಆಗಿದ್ದರೆ ನಿಮ್ಮ ಆರ್ ಟಿ ಸಿಯಲ್ಲಿ ಯಾವ ಹೆಸರಿದೆ ಅದು ಆ ಹೆಸರು ಅನ್ನು ನೀವು ಟೈಪ್ ಮಾಡಬೇಕಾಗುತ್ತದೆ ನಂತರ ಅಲ್ಲಿ ಕೆಳಗೆ ನಿಮಗೆ ಆ್ಯಡ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ ಆ ಆ್ಯಡನ್ನು ಒತ್ತಿದರೆ ನೀವು ನಿಮ್ಮ ಲ್ಯಾಂಡ್ನ ಸರ್ವೆ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಅದು ಹೇಳುತ್ತದೆ ನಿಮ್ಮಲ್ಲಿ ಯಾವ ರೀತಿ ಇದೆ ಅದನ್ನು ನೀವು ಅಲ್ಲಿ ಟೈಪ್ ಮಾಡ್ಬೋದು ಮತ್ತು ನಿಮ್ಮ ಜಮೀನಿನ ಎಕರೆಯನ್ನು ಹೆಕ್ಟೇರ್ ರೂಪದಲ್ಲಿ ಅಲ್ಲಿ ನಮೂದಿಸಬೇಕಾಗುತ್ತದೆ ಅದಕ್ಕೆ ನೀವೊಂದು ವೆಬ್ಸೈಟಿಗೆ ಹೋಗಿ ಅಂದರೆ ಕನ್ವರ್ಟ್ ಅದು ಒಂದು ಆಪ್ಷನ್ ಬರುತ್ತದೆ ಅಂದರೆ ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಗೂಗಲ್ಗೆ ಹೋಗಿ ನೀವು ಹೇಗೆ ಕನ್ವರ್ಟ್ ಮಾಡೋದಂತ ಒಂದು ಎಕರೆಗೆ ಒಂದು ಹೆಕ್ಟೇರ್ ಎಷ್ಟು ಹೆಕ್ಟೇರ್ ಎಂದು ಅದರಲ್ಲಿ ಗೊತ್ತಾಗುತ್ತದೆ ಅದನ್ನು ನೀವು ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಟುಕೊಳ್ಬೇಕಾಗುತ್ತದೆ ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕು ನಂತರ ಅಲ್ಲಿ ನಿಮಗೆ ಕಾಣಿಸ್ತುವುದು ನಿಮ್ಮ ಕೈಗೆ ಹೇಗೆ ಈ ಜಮೀನು ಬಂತು ಅಂದರೆ 2019 ಮೊದಲು ಬಂದದ ಅದರ ನಂತರ 2019 ನಂತರ ಬಂದದ ಎಂಬುದರ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ಕೊಡಬೇಕಾಗುತ್ತದೆ ಅದರಲ್ಲಿ ತುಂಬ ಆಪ್ಷನ್ ಇರುತ್ತದೆ ಅಂದರೆ ನಿಮಗೆ ಯಾರಿಂದ ನಿಮ್ಮ ಕೈಗೆ ಜಮೀನು ಬಂತು ಅಂದರೆ ನಿಮ್ಮ ಡೆತ್ ಆಫ್ ಫಾದರ ಅಲ್ಲ ಡೆತ್ ಆಫ್ ಹಸ್ಬೆಂಡ ಅಲ್ಲ ನೀವು ಪರ್ಚೇಸ್ ಮಾಡಿದ್ದ ಅಲ್ಲ ಗಿಫ್ಟ್ ಸಿಕ್ಕಿದ್ದ ಇದರ ಬಗ್ಗೆ ಅಲ್ಲಿ ವಿವರವನ್ನು ಕೊಡಬೇಕು ಹಾಗೆ ಆದರೆ ಈಗ ಸದ್ಯಕ್ಕೆ ಪಿ ಎಂ ಕಿಸಾನ್ ಈ ಪೋರ್ಟಲಲ್ಲಿ ನಮಗೆ ಈ ಅದು ತೆಗೆದುಕೊಳ್ಳುವುದಂದರೆ ಅದನ್ನು ಈ ರೀತಿ ಅಪ್ಲೋಡ್ ಮಾಡ್ಬೋದು ಅಂದರೆ ಈಗ ಸದ್ಯಕ್ಕೆ ಡೆತ್ ಆಫ್ ಫಾದರ್ ಮತ್ತು ಡೆತ್ ಆಫ್ ಹಸ್ಬೆಂಡ್ ಇದು ಮಾತ್ರ ಅಲ್ಲಿ ಆಪ್ಷನ್ ನಮಗೆ ಇರೋದು ಸದ್ಯಕ್ಕೆ ಇನ್ನು ಮುಂದಕ್ಕೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಅಂದರೆ ಸದ್ಯಕ್ಕೆ ಈ ರೀತಿ ಮಾತ್ರ ಇರೋದು ಆದ್ದರಿಂದ ಅದನ್ನೇ ನಾವು ಟೈಪ್ ಮಾಡಬೇಕಾಗುತ್ತದೆ ಇದನ್ನೆಲ್ಲ ಕೊಟ್ಟು ನೀವು ನಿಮ್ಮ ಅದನ್ನು ಒಮ್ಮೆ ಸೇವ್ ಅಂತ ಒಂದು ಆಪ್ಷನ್ ಇರ್ತದೆ ಅದನ್ನು ನೀವು ಸೇವ್ ಮಾಡಿ ನಂತರ ನಿಮಗೆ ಅಲ್ಲಿ ಒಂದು ಐ ಡಿ ನಂಬರ್ ಕಾಣಿಸ್ತದೆ ಅದರ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಳಿ ಅಂದರೆ ನೀವು ಇನ್ನು ಸ್ಟೇಟಸನ್ನು ಚೆಕ್ ಮಾಡುವಾಗ ಆ ಐ ಡಿ ನಂಬರ್ ನಿಮಗೆ ಬೇಕಾಗುತ್ತದೆ ಬೇರೆ ಇದರಲ್ಲಿ ಯಾವುದೇ ಅಕ್ನಾಲಜ್ಮೆಂಟ್ ಪೇಪರ್ ರಿಸಿಪ್ಟ್ ಆಗಲಿ ಯಾವುದು ಕೂಡ ಸಿಗಲ್ಲ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಆದ ಕಾರಣ ನಂತರ ನೀವು ಸ್ವಲ್ಪ ದಿನ ಕಳೆದು ಪಿ ಎಂ ಕಿಸಾನ್ ವೆಬ್ಸೈಟಿಗೆ ಇನ್ನೊಮ್ಮೆ ಭೇಟಿ ನೀಡಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಫೋನ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಒತ್ತಿ ನಂತರ ನೀವು ನಿಮ್ಮ ಇದನ್ನು ನೀವು ಸ್ಟೇಟಸನ್ನು ನೀವು ನೋಡ್ಬೋದು ನಂತರ ನಿಮಗೆ ಅಲ್ಲಿ ನಿಮ್ಮ ಅರ್ಜಿ ಸಕ್ಸಸ್ ಆಗಿದೆಯಾ ಅಂದರೆ ಅಕ್ಸೆಪ್ಟ್ ಮಾಡಿದ್ದಾರೆ ಅದನ್ನು ಅದೆಲ್ಲ ನಿಮಗೆ ಕಾಣಿಸ್ತದೆ ರಿಜೆಕ್ಟ್ ಆದರೆ ರಿಜೆಕ್ಟ್ ಆದದ್ದು ಕೂಡ ಅಲ್ಲಿ ಕಾಣಿಸ್ತದೆ ಆದರೆ ಯಾವ ರೀಸನ್ನಲ್ಲಿ ರಿಜೆಕ್ಟ್ ಆಯಿತು ಅದನ್ನು ಕೂಡ ಅದು ತೋರಿಸ್ತದೆ ಅದಕ್ಕೆ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತದೆ ಇದು ಅರ್ಜಿ ಮಾಡಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೀವು ಆದಷ್ಟು ಬೇಗನೆ ಈ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಹಾಕಿಕೊಳ್ಳಿ ಯಾರ್ಯಾರು ಹಾಕ್ಕೊಂಡಿಲ್ವ ಇನ್ನು 19ನೇ ಕಂತಿನ ಹಣಕ್ಕೆ ಎಲ್ಲರೂ ರೆಡಿಯಾಗಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗೆ ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ವಿಡಿಯೋಗೆ ಲೈಕ್ಗಳನ್ನು ಕೊಡ್ತಾ ಇದ್ದೀರಾ ಅವರಿಗೆ ತುಂಬ ಹೃದಯಗಳನ್ನು ಅರ್ಪಿಸುತ್ತಾ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಬೈ ಬೈ ಸಿ ಯು